ಮೈಸೂರು ಜಿಲ್ಲೆಯಲ್ಲಿ ಮೇ ತಿಂಗಳಲ್ಲಿ 1,000 ಜನ ಸತ್ತರು, 238 ಅಂತ ಲೆಕ್ಕ ಕೊಟ್ಬಿಟ್ರು. ಅಧ್ಯಕ್ಷ, ನಾನು ಎಲ್ಲ ಸ್ಮಶಾನಗಳಿಗೂ ಹೋದೆ. ಯಾವ್ಯಾವ ಸ್ಮಶಾನದಲ್ಲಿ ನೋಡಿ, 1,998 ಜನ ಡಾಕ್ಟರ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು ಎಲ್ಲ ಕೊಟ್ಟಿರುವಂಥ 1,000 ಕಾಪಿನೂ ತಗೊಬಂದೆ. ಹಾಸ್ಪಿಟ್ಲಲ್ಲಿ ಕೋವಿಡ್ ಅಂತ ಕೊಟ್ಟವ್ರೆ ಪಾಪ, ಹಿಂದಿದ್ದಂಥ ಮುಖ್ಯಮಂತ್ರಿಗಳು ಎಲ್ಲರಿಗೂ 1,00,000 ಅನೌನ್ಸ್ ಮಾಡಿದ್ರು. ಇವತ್ತು ಹಳೇದು ಕ್ರಿಶ್ಚಿಯನ್ ಲೆಕ್ಕ ಇತ್ತಲ್ಲ, ಈಗ ಅದನ್ನ ಸೇರಿಸ್ತಾವ್ರೆ. ಉಸ್ತುವಾರಿ ಮಂತ್ರಿನೇ ಈಗ ಬಂದಿರೋ ಡಿ ಸಿನ ಅಲ್ಲ, ಇದು ಪ್ರಿವಿಲೇಜ್ ಒಳಗೆಲ್ಲ ಎಲ್ಲ ಬರುತ್ತೆ? ಯಾಕೆ ಹೇಳ್ತೀನಿ ಯಾಕೆ, ಆಗ ಇವ್ರೇನು ಹೇಳಿದ್ರು, ಇಲ್ಲಿ ಇಡೀ ದೇಶಕ್ಕೇನೆ ಪಾಸಿಟಿವಿಟಿ ಆಯಿತು, ಹೈಯೆಸ್ಟ್ ಮೈಸೂರು. ಪಾಸಿಟಿವಿಟಿ ಜಾಸ್ತಿ ಇದ್ದರೂ ಸಾವಿನ ಇಳಿಮುಖ. ರೋಹಿಣಿ ಸಿಂಧೂರಿ, ನಾನು ಹೆಸರಲ್ಲಿಲ್ಲ, ಇಲ್ಲಿರೋದು ಓದಿದ್ದೀರಿ ಅಧ್ಯಕ್ಷ. ಹೆಂಗೆ ಇಳಿಮುಖ, ಹೆಂಗೆ ಇಳಿಮುಖ, ಲೆಕ್ಕನೇ ಕೊಡಲಿಲ್ಲ ಸರ್. ನಾನು ಇವ್ರಿಗೆ ಹೇಳಿದೆ, ಹಿಂದಿದ್ದಂಥ ಸಿ ಎಂ ಸಾಹೇಬ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳಿದೆ. ಇದೆಲ್ಲ ಗೊತ್ತಾಯ್ತು, ಗೊತ್ತ ಮೇಲೆ ವರದಿ ತರಿಸ್ಕೊಂಡ್ರು. ಮಹೇಶ್ ಇಲ್ಲಿ ರಮೇಶ್ ಕುಮಾರ್ ಅವರು, ಅವ್ರು ಏನು ಹೇಳದಕ್ಕೂ ತಾವು ಇಚ್ಛೆ ಪಟ್ಟಿದ್ರಿ, ನಮ್ದೇನು ಆಕ್ಷೇಪಣೆ ಇಲ್ಲ. ಸ್ವಲ್ಪ ನೀವು, ನಾನು ಇಚ್ಛೆ ಪಟ್ಟಿದ್ದೀನಿ ಅಂತ ನನ್ನನ್ನು ಸಾಕ್ಷಿ ಮಾಡಿಬಿಟ್ರಲ್ಲ. ಅಲ್ಲ, ಇವರ ಲವಿಂಗ್ ಇಟ್ಟಲ್ಲ, ನಾನು ಆರೋಗ್ಯ ಸರಿ ಇಲ್ಲದ ಕಾರಣ ಸ್ವಲ್ಪ ಬೇಗ ಬರೋಕ್ಕಾಗಲಿಲ್ಲ. ಯಾರು ಹೌಸಲ್ಲಿ ಇದ್ದು ತಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಆಗೋದಿಲ್ವೋ ಅವ್ರ ಮೇಲೆ ನಾವು ನಮಗೆ ಇಮ್ಯುನಿಟಿ ಇರುತ್ತೆ. ನಾನು ಹೆಸರು ಹೇಳಲಿಲ್ವಲ್ಲ ಕೇಳಿ ದಯಮಾಡಿ. ನನ್ನ ಗೆಳೆಯ ಮಹೇಶ್ ಅವರು ಏನು ಹೇಳೋದಕ್ಕೂ ನನ್ನ ಅಬ್ಜೆಕ್ಷನ್ ಇಲ್ಲ, ನಾನು ಇನ್ಯಾರ್ದೋ ಪರ ನಿಲ್ತಾ ಇಲ್ಲ. ತಕ್ಕಡಿ ಇದೆ ನೋಡಿ, ತಕ್ಕಡಿ ಕೆಳಗೆ ನೀವು ಕೂತಿದ್ದೀರಿ, ನಿಮ್ಮ ಜವಾಬ್ದಾರಿ. ಮಾಧುಸ್ವಾಮಿಯವರು ಸೂಕ್ಷ್ಮವಾಗಿ ಎದ್ದು ಕೂತ್ಬಿಟ್ರು. ಪ್ರಿವಿಲೇಜ್ನಲ್ಲಿ ಈ ಸದನಕ್ಕೆ ಸಂವಿಧಾನಾತ್ಮಕವಾಗಿ ಚುನಾಯಿತರಾದವರು ತಮ್ಮ ಕರ್ತವ್ಯವನ್ನು ಯಾವ ದಾಕ್ಷಿಣ್ಯ ನಿರ್ಬಂಧ ಇಲ್ಲದೆ ನಿರ್ಭಯದಿಂದ ನಿರ್ವಹಿಸೋದಕ್ಕೆ ಅಡ್ಡಿ ಆತಂಕಗಳು ಬಂದಿದ್ದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಬೇಕೇ ಹೊರತು ಉಳಿದದ್ದನ್ನು ಹೇಳಿದ್ರೆ ಅದು ಸತ್ಸಂಪ್ರದಾಯವಾಗುವುದಿಲ್ಲ. ಅಧ್ಯಕ್ಷ, ತಮ್ಮ ಅವರು ಕೇಳಿ, ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ಅಲ್ಟಿಮೇಟ್ಲಿ ತಾವು ಕೊಟ್ಟ ಆದೇಶಕ್ಕೆ ನಾವೆಲ್ಲ ತಲೆ ಬಾಗ್ತೇವೆ. ಅದಕ್ಕೆ ಆ ಪೀಠ ಸರ್, ಒಂದು ನಿಮಿಷ ಸರ್, ವಿವೇಚನೆ ನಾನು ಐ ವಿಲ್ ಕಮ್ ಮಹೇಶ್ ಪ್ರಿವಿಲೇಜ್ ಸರ್, ಒಂದೇ ನಿಮಿಷ ಪ್ಲೀಸ್ ಕೇಳಿ. ಪ್ರಿವಿಲೇಜ್ ನಾನು ನೆನ್ನೆನು ಇಲ್ಲ, ನಾನು ಹೇಳೋದೊಂಚೂರು ಇಲ್ಲ ಅದಲ್ಲ ಬೇಡ ಮಹೇಶ್ ಕೇಳಿ, ಒಂದು ನಿಮಿಷ ಲಾ ಮಿನಿಸ್ಟರ್ ಹೇಳುವಾಗ ಒಂದು ನಿಮಿಷ ಕೇಳಿ. ಪ್ರಿವಿಲೇಜ್ಗಳನ್ನು ಇಷ್ಟು ಉದ್ದವಾಗಿ ಅಲ್ಲ, ಒಂದು ನಿಮಿಷ ಹೇಳೋಣ. ಪಾರ್ಲಿಮೆಂಟ್ರಿ ಅಫೇರ್ಸ್ ಬುದ್ಧ ಅಂತಲ್ಲ, ನೀವು ಪೀಠ ಬಿಡಿಲ್ಲ ಅಷ್ಟೇ, ಕೂತ್ಕೊಳ್ಳಿ ಒಂಚೂರು. ನೀವು ಮಾಧುಸ್ವಾಮಿ ಅವರು, ಪ್ರಿವಿಲೇಜ್ ಮೋಷನ್ ಸರ್ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಡೈರೆಕ್ಟ್ ಆಗಿರಬೇಕು. ವೇರ್ ಯುವರ್ ಪ್ರಿವಿಲೇಜ್ ಇಸ್ ಬೆಚ್ ಅಂತ ನಾವು ಹೇಳಂಗಿರ್ಬೇಕು. ನಾನು ಮೊನ್ನೆನೂ ಹೇಳಿದ್ದೀನಿ ಸರ್ ಅಧ್ಯಕ್ಷ, ನಾನು ಐ ವಿಲ್ ಕಮ್ ಟು ಪಾಯಿಂಟ್. ಪ್ರಿವಿಲೇಜಸ್ ಆರ್ ದಿ ಸೇಫ್ ಗಾರ್ಡ್ಸ್ ಫಾರ್ ದಿ ರೆಪ್ರೆಸೆಂಟೇಟಿವ್ಸ್ ಇನ್ ದೇರ್ ಕೆಪಾಸಿಟಿ ಇನ್ ಲೆಜಿಸ್ಲೇಟಿವ್ ಬಿಸ್ನೆಸ್. ನಾನು ಇಫ್ ಐ ಆಮ್ ರೈಟ್, ನಾನು ಶಾಸಕನ ಬದ್ಧನಾಗಿ ಶಾಸಕನಾಗಿ ಮಾಡಬೇಕಾದ ಕಾರ್ಯನ ಅಡಚಣೆ ಮಾಡಿದ್ರೆ ಇಟ್ ಅಮೌಂಟ್ಸ್ ಟು ಪ್ರಿವಿಲೇಜ್. ತಪ್ಪು ತಿಳ್ಕೊಬೇಡಿ, ಮುಂದೆ ಪೂರ ಮಾತು ಹೇಳಿ. ದೇರ್ ಆರ್ ಅದರ್ ಥಿಂಗ್ಸ್. ಪಾರ್ಲಿಮೆಂಟು ಇದಕ್ಕೆ ಬೇಕಾದಷ್ಟು ರೂಲಿಂಗ್ ಕೊಟ್ಬಿಟ್ಟಿದೆ ಸರ್, ಪ್ರಿವಿಲೇಜಾ ಅಲ್ವಾ ಅನ್ನೋದನ್ನು. ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನಾನು ಈ ಕ್ಯಾನ್ ಗೋ 229 to 235 ಪ್ರಿವಿಲೇಜ್ ಬಗ್ಗೆ ಬೇಕಾದಷ್ಟು ವ್ಯಾಖ್ಯಾನ ಕೌಲ್ ಅಂಡ್ ಶಕ್ದಲ್ಲಿ ಆಗಿದೆ. ಪ್ರಿವಿಲೇಜ್ ಆಗೋದಾವುದು, ಆಗದೆ ಇರೋದು ಯಾವುದು? ಪ್ರಿವಿಲೇಜ್ ಆಗದೇ ಇರೋವಂಥವು ಎಲ್ಲ ಸರಿ ಅಂತ ನಾವು ಹೇಳಲ್ಲ. ನನ್ನ ದೃಷ್ಟಿನಲ್ಲಿ ಮಹೇಶ್ ಏನು ರೈಸ್ ಮಾಡ್ತಿದ್ದಾರೆ, ದಿಸ್ ಈಸ್ ವಯೊಲೇಷನ್ ಆಫ್ ಪ್ರೋಟೋಕಾಲ್. ನಾವು ಸರ್ಕಾರದಿಂದ ಸೂಚನೆ ಕೊಟ್ಟಿರ್ತೀವಿ, ಒಬ್ಬರು ಶಾಸಕರನ್ನ ಯಾವ ರೀತಿ ನಡೆಸ್ಕೋಬೇಕು, ಯಾವ ರೀತಿ ವರ್ತಿಸ್ಬೇಕು, ಮೀಟಿಂಗ್ಗಳಲ್ಲಿ ಏನು ಮಾಡಬೇಕು, ಅವ್ರನ್ನ ಹೆಂಗೆ ರಿಸೀವ್ ಮಾಡಬೇಕು, ಹೆಂಗೆ ಕಳಿಸ್ಬೇಕು, ಇದೆಲ್ಲ ಸರ್ಕಾರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಯಾಕೆಂದರೆ ಶಾಸಕಾಂಗ ಶ್ರೇಷ್ಠ, ಶಾಸಕರಿಗೆ ಗೌರವ ಕೊಡೋದು ಅವ್ರು ವೈಯಕ್ತಿಕವಾಗಲ್ಲ, ಇಡೀ ಕ್ಷೇತ್ರಕ್ಕೆ ಕೊಟ್ಟಂಗೆ, ಇಡೀ ಮತದಾರರಿಗೆ ಕೊಟ್ಟಂಗೆ ಅಂತ. ಇನ್ ದಿಸ್ ಕೇಸ್ ಐ ಅಕ್ಸೆಪ್ಟ್ ಆಸ್ ಗೌರ್ಮೆಂಟ್, ಬಹುಶಃ ವಯೊಲೇಷನ್ ಆಫ್ ಪ್ರೋಟೋಕಾಲ್ ಆಗಿರ್ಬೋದು. ವಯೊಲೇಷನ್ ಆಫ್ ಪ್ರೋಟೋಕಾಲು ಜಿಲ್ಲಾಧಿಕಾರಿಗಳಿಂದ ಆಗಿದ್ದರೆ
ನಾವು ಅವ್ರ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ಒಂದು ನಿಮಿಷ ಈ ಸಭೆಯಿಂದ ಸನ್ಮಾನ್ಯ ಅಧ್ಯಕ್ಷರ ಮುಖಾಂತರ ಸರ್ಕಾರ ಡಿ ಪಿ ಆರ್ನವ್ರಿಗೆ ಸೂಚನೆ ಕೊಡ್ತೀವಿ ಸರ್. ತಾವು ಈಗಾಗಲೇ ಬರೆದು ಬಿಟ್ಟಿದ್ದೀರಿ ಅವ್ರು ಸರ್ ತಗೋಬೇಕು, ಇನ್ನು ಮುಂದೆ ಇಂಥದ್ದು ಆಗಬಾರ್ದು, ಎಲ್ಲೂ ಇಂಥದ್ದು ಆಗಬಾರ್ದು. ಅಧಿಕಾರಿ ಅಧಿಕಾರಿನೇ ಹೊರತು ಸರ್ವಾಧಿಕಾರಿ ನಾವು ಯಾರೂ ತಯಾರಾಗಿಲ್ಲ. ಇದರಲ್ಲಿ ಎರಡು ಮಾತಿಲ್ಲ, ನಿಮಗಿಂತ ಹೋರಾಟ ಮಾಡ್ಕೊಂಬಂದು ಒಂದು ನಿಮಿಷ ರಾಮಸ್ವಾಮಿಯವರು, ನಾವು ತಯಾರಾಗಿಲ್ಲ, ವಯೊಲೇಷನ್ ಆಫ್ ಪ್ರೋಟೋಕಾಲ್ ಆಗಿದೆ, ನಾವು ನಮ್ಮ ಬಿಡಿಸಿ ಹೇಳಬಾರ್ದು. 15th ಫೈನಾನ್ಸ್ ಕಮಿಷನ್ನು ಗೈಡ್ಲೈನ್ಸ್ ಇದೆ, ಅಕಸ್ಮಾತ್ ಆ ಮುನ್ಸಿಪಾಲಿಟಿ ಗೈಡ್ಲೈನ್ಸ್ ವಿರುದ್ಧವಾಗಿ ಮಾಡಿದರೆ ಡಿ ಸಿ ಹ್ಯಾಸ್ ಎವ್ರಿ ರೈಟ್ ಟು ಸೇ ಗೈಡ್ಲೈನ್ಸ್ ಬಿಟ್ ಮಾಡಿದರೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಮುನ್ಸಿಪಲ್ ಕಾಯ್ದೆಯಲ್ಲಿ ಅವಕಾಶ. ಬಟ್ ಅವರಾಗೆ ಆರ್ಡರ್ ಮಾಡೋ ಅಧಿಕಾರ ಕೊಟ್ಟಿಲ್ಲ ನಾವು ನಿಮಗೆ, ವಾಪಸ್ ಹಾಕ್ಬೋದಾಗಿತ್ತು ಅವರು. ಅಲ್ಲಿ ನಾನು ಹಕ್ಕು ಚ್ಯುತಿ ಆಯ್ತಲ್ಲ ಸರ್, ನಾನೀಗ ಮೇಲ್ಕಡೆ ಕಂಡಂಗೆ ಆಯ್ತಲ್ಲ ನಿಮ್ಮನ್ನ ಇಬ್ಬರಿಸಿ ಸಮಾಧಾನವಾಗಿ ಕೂತ್ಕೊಳ್ಳಿ. ವಯೊಲೇಷನ್ ಆಗಿದ್ರೆ ಅಥವಾ ವಿ ಫಟ್ ಆಲ್ ವಿ ಹಾವ್ ಫೇಲ್ಡ್ ಟು ಫಾಲೋ ದಿ ಗೈಡ್ಲೈನ್ಸ್ ಇನ್ ಲೊಕೇಶನ್ ಆಫ್ ಫಂಡ್ಸ್ ಅಥವಾ ಪ್ರಾಜೆಕ್ಟ್ಸ್ ಇದ್ರೆ ವಾಪಸ್ ಹಾಕ್ಬೇಕು, ಬಿಟ್ಟರೆ ಅವರು ಸೋಮೊಟ್ಟು ಅವರು ಆದೇಶ ಮಾಡಿ ಈ ಕೆಲಸ ತಗೊಳ್ಳಿ ಈ ಕೆಲಸ ತಗೊಳ್ಳಿ ಈ ಕೆಲಸ ತಗೊಳ್ಳಿ ಅಂತ ಹೇಳಬಾರ್ದು. ವೈಲೇಟ್ ಆಗಿದೆ, ನೀವು ಗೈಡ್ಲೈನ್ಸ್ ವೈಲೇಟ್ ಮಾಡಿದರೆ ಇನ್ನೊಂದು ತಿರ್ಗ ಪ್ಲಾನ್ ಸಬ್ಮಿಟ್ ಮಾಡಿ ಆ್ಯಕ್ಷನ್ ಪ್ಲಾನ್ ಅಂತ ಕೇಳ್ಬೋದಾಗಿತ್ತು. ಮಹೇಶ್ ಅವರು ಹೇಳಿರೋದೆಲ್ಲ ಸತ್ಯ ಅಂತ ಭಾವಿಸೋದಾದರೆ ನಾವು ಇದ್ರ ಮೇಲೆ ಜಿಲ್ಲಾಧಿಕಾರಿ ಮೇಲೆ ಕ್ರಮ ತಗೋತೀವಿ. ಅವ್ರ ಅಧಿಕಾರನ ಅವ್ರ ವ್ಯಾಪ್ತಿನ ಅವರ ಜುರಿಸ್ಟ್ರಿಕ್ಷನ್ ಬಿಟ್ಟು ಅವ್ರ ಕೆಲಸ ಮಾಡೋದು ಅಪರಾಧನೇ, ತಪ್ಪೇ. ಅಂತದೇನಾರಾಗಿದ್ರೆ ಮಹೇಶ್ ಅವರೇ, ಸರ್ಕಾರ ನಿಮ್ಮ ಜೊತೆಗಿದೆ. ಅಶ್ಯೂರ್ ಯು, ವಿ ವಿಲ್ ಇನಿಷಿಯೇಟ್ ಆಕ್ಷನ್ ಅಗೇನ್ಸ್ಟ್ ದಿ ಆಫೀಸರ್ ಹೂ ಇಸ್ ಕನ್ಸರ್ನ್.